ಒಂದು ವಾರದ ಮುಂಚೆ ನನ್ನ ಫೇಸ್ಬುಕ್ ಖಾತೆ ಹ್ಯಾಕ್ ಆಗಿತ್ತು. ಹ್ಯಾಕ್ ಮಾಡಿದಂಥದ್ದು ಒಂದು ಅನ್ನೋನ್ ನಂಬರ್ ಅದಕ್ಕೆ ಆ್ಯಡ್ ಆಗಿತ್ತು, ನನ್ನ ಮೇಲ್ ಐ ಡಿಯಿಂದ ಕಂಪ್ಲೀಟ್ ಲಾಗ್ಔಟ್ ಆಗಿತ್ತು. ಸೊ ನಾನು ಲಾಗಿನ್ ಆಗ್ಲಿಕ್ಕೆ ಪ್ರಯತ್ನ ಪಟ್ಟೆ ತುಂಬ ಸರಿ, ಆದರೆ ಆಗ್ತಿರಲಿಲ್ಲ. ಯಾಕಂದ್ರೆ ನನ್ನ ಇಮೇಲ್ ಐ ಡಿ ಕೂಡ ಮತ್ತೆ ನನ್ನ ಇದನ್ನ ಪಾಸ್ವರ್ಡ್ನ ಚೇಂಜ್ ಮಾಡಿದ್ರು. ಸೊ ಅದನ್ನು ಫರ್ಗಟ್ ಪಾಸ್ವರ್ಡ್ ಕೊಟ್ಟು ನಾನು ಇಮೇಲ್ ಐ ಡಿ ನನ್ನ ಹಳೆ ಇಮೇಲ್ ಐ ಡಿ ರಿಕವರಿ ಮಾಡಿ ಅದರ ಮುಖಾಂತರ ನಾನು ಲಾಗಿನ್ ಆದೆ ಫೇಸ್ಬುಕ್ಗೆ. ಬಟ್ ಅಲ್ಲಿ ಒಂದು ಅನ್ನೋ ನಂಬರ್ ಇತ್ತು, ಆ ನಂಬರನ್ನು ನಾನು ಡಿಲೀಟ್ ಮಾಡಿದೆ, ಆ ನಂಬರ್ ಬೇಡ ಅಂತ ಡಿಲೀಟ್ ಮಾಡಿದೆ. ಬಟ್ ಟ್ರೂ ಕಲರು ಇದನ್ನೆಲ್ಲ ಚೆಕ್ ಮಾಡಿದಾಗ ಅದು ಔಟ್ ಆಫ್ ಕಂಟ್ರಿ ಅಂತ ಬಂತು. ಸೊ ಅದನ್ನು ತೆಗೆದು ರಿಮೂವ್ ಮಾಡಿಬಿಟ್ಟು ನಾನು ನನ್ನ ಒರಿಜಿನಲ್ ನಂಬರ್ ಹಾಕಿ ಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಎರಡನ್ನೂ ಕೂಡ ಚೇಂಜ್ ಮಾಡಿಕೊಂಡೆ, ನಾನು ಹೊಸ ಮೇಲ್ ಐ ಡಿನ ಹಾಕ್ಕೊಂಡೆ. ಅದಾದ ನಂತರ ಸ್ವಲ್ಪ ದಿನ ಎಲ್ಲ ಚೆನ್ನಾಗಿ ನಡೀತಾ ಇತ್ತು, ಎರಡು ಮೂರು ದಿವಸ ನಡೀತು. ಮೊನ್ನೆ ಆಟೋಮೆಟಿಕಾಗಿ ಫೇಸ್ಬುಕ್ಕಲ್ಲಿ ವೀಡಿಯೋಸ್ನ ನೋಡ್ತಾ ಕೂತಿದ್ದೆ. ನೋಡ್ತಾ ಕೂತಿರ್ಬೇಕಾದ್ರೆ ಆಟೋಮೆಟಿಕ್ ಒಂದಷ್ಟು ಆ್ಯಪ್ಗಳು ಡೌನ್ಲೋಡ್ ಆಗಿತ್ತು, ನೋಡಲಿ ಒಟ್ಟು 13 ಆ್ಯಪ್ಗಳು ಡೌನ್ಲೋಡ್ ಆಗಿತ್ತು. ಡೌನ್ಲೋಡ್ ಆಗಿದ್ದು ನೋಡಿದಾಗ ನನಗೆ ಎರಡು ಲೋನ್ ಆ್ಯಪ್ಗಳು ಡೌನ್ಲೋಡ್ ಆಗಿದ್ದು, ಒಟ್ಟು 13 ಲೋನ್ ಆ್ಯಪ್ಗಳು ನೋಡಿ. ಎರಡು ಲೋನ್ ಆ್ಯಪ್ನ ನಾನು ಓಪನ್ ಮಾಡಿದೆ. ಓಪನ್ ಮಾಡಿದ ನಂತರ ಎರಡು ಆ್ಯಕ್ಸೆಸ್ ಕೇಳ್ತು, ಎರಡು ಆ್ಯಕ್ಸೆಸ್ನ ನಾನು ಕೊಟ್ಟೆ. ಕೊಟ್ಟ ತಕ್ಷಣ ನನ್ನ ಅಕೌಂಟಿಗೆ ದುಡ್ಡೇನು ಬರಲಿಲ್ಲ, ಬಟ್ ಅದರಲ್ಲಿ ನಾನು ಲೋನ್ ತೊಗೊಂಡಿದ್ದೀನಿ ಅಂತ ತೋರಿಸ್ತು. ಸುಮಾರು 100,000 ಚಿಲ್ಲರೆ ಲೋನ್ ತೊಗೊಂಡಿದ್ದೀನಿ ಆ ಥರ ತೋರಿಸ್ತು. ನನಗೆ ಶಾಕ್ ಆಯಿತು, ಸರಿ ಅಂತ ಅನ್ಇನ್ಸ್ಟಾಲ್ ಮಾಡಿದ್ರೆ ಸುಮ್ಮನೆ ನಾನು ಆ ಮೂಮೆಂಟ್ ಅನ್ಇನ್ಸ್ಟಾಲ್ ಮಾಡಿ ಸುಮ್ಮನೆ. ಬಟ್ ನೆಕ್ಸ್ಟ್ ಡೇ ಇವ್ನಿಂಗಿಂದ ನಂಗೆ ಒಂದು ಫೋನ್ ಬರೋಕ್ಕೆ ಶುರುವಾಯಿತು. ನೀನು ನನಗೆ ಒಂದು ಲಕ್ಷ ಸಾಲ ತೊಗೊಂಡಿದ್ದೆ, ನನಗೆ ಈಗ 50,000 ಕಟ್ಟು, ನಾನು ನಿನಗೆ ನಿನ್ನ ಕಾಂಟ್ಯಾಕ್ಟ್ ನನಗೆ ಸಿಂಕ್ ಆಗಿದೆ, ಕಂಪ್ಲೀಟ್ ಕಾಂಟ್ಯಾಕ್ಟಿಗೆ ನಾನು ಅಷ್ಟೊಂದು ಮೆಸೇಜ್ಗಳನ್ನ ಕಳಿಸ್ತೀನಿ, ಬ್ಯಾಡಾಗಿ ಮೆಸೇಜ್ಗಳನ್ನ ಕಳಿಸಿ, ನೀನು ಎಂತವನ್ನು ಅಂತ ಪರಿಚಯ ಮಾಡಿಕೊಡ್ತೀನಿ ಅವರಿಗೆಲ್ಲ, ಹಂಗೆ ಹಿಂಗೆ ಅಂತ ಬರೀ ಧಮಕಿ ಹಾಕಿದ್ರು. ಸರಿ, ನೀವೇನಕ್ಕೆ ನನಗೆ ಇದು ಮಾಡ್ತಾಯಿದ್ದೀರಾ, ನನಗೇನಕ್ಕೆ ಇದು ಮಾಡ್ತೀರಾ, ನನ್ನ ಹತ್ರ ಕ್ಯಾಶ್ ತೊಗೊಂಡಿಲ್ಲ, ಕ್ಯಾಶ್ ತೊಗೊಂಡು ಪ್ರೂಫ್ ಇದೆಯಾ, ಇಲ್ಲ. ನಿಮ್ಮ ಹತ್ರ ರಿಜಿಸ್ಟರ್ಡ್ ಸರ್ಟಿಫಿಕೇಟ್ ಇದೆಯಾ, ನೀವು ಆ್ಯಪ್ನವರೇ ಆಗಿದ್ರು, ನಿಮ್ಮ ಹತ್ರ ರಿಜಿಸ್ಟರ್ ಸರ್ಟಿಫಿಕೇಟ್ ಇದೆಯಾ, ಕ್ಯಾಶ್ ಕೊಟ್ಟಿದ್ದೀವಿ ಏನಕ್ಕೆ, ಕೊಡೋ ಹಾಗಿಲ್ಲ, ಹೇಗೆ ಕೊಡ್ತೀರಾ, ನನ್ನ ಡಾಟಾ ನೀವೇ ರಿಕವರಿ ಮಾಡಿದ್ರಿ, ಇದು ಕಾನೂನು ರೀತಿ ಅಪರಾಧ ಅಂತ ಪ್ರಶ್ನೆ ಮಾಡಿದೆ. ಆವಾಗ ನೀನು ಕೊಡಲಿಲ್ಲ ಅಂತಂದರೆ ನಾನು ನಿನ್ನ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಇರೋದಕ್ಕೆ ಅಷ್ಟೋ ಜನಕ್ಕೂ ಕೂಡ ನಾನು ಬೇರೆ ಥರ ವಲ್ಗರ್ ವೀಡಿಯೋಸ್ಗಳನ್ನ ಹಾಕ್ತೀನಿ, ನನ್ನ ಫೋಟೋಸ್ಗಳನ್ನ ಕಳಿಸ್ತೀನಿ, ಈ ಥರ ನಾನು ಧಮಕಿ ಹಾಕೋದು. ಸೊ ನಾನು ನಿನ್ನ ತಪ್ಪು ಮಾಡಿಲ್ಲಪ್ಪ, ನೀನು ಬೇಕಾದ್ರೆ ಹಾಕೊಬೋದು, ನೀನು ಹಾಕ್ಕೊಳ್ಳೋ ಪರ್ಮಿಷನ್ ಇಲ್ಲ, ಹಾಕೋ, ನನಗೆ ಯಾರ ಹತ್ರ ಹೇಗೆ ಉತ್ತರ ಕೊಡಬೇಕು ಗೊತ್ತಿದೆ ಅಂತ ಹೇಳ್ಬಿಟ್ಟು ಇವತ್ತು ಹೆದರದೆ ಎಲ್ಲ ವೀಕ್ಷಕರ ಮುಂದೆ ನಾನು ಬಂದಿ. ಯಾರೂ ಕೂಡ ವಂಚನೆಗೊಳಗಾಗಿ ಆತ್ಮಹತ್ಯೆಗಳು ಹಿಂದೆ ತುಂಬ ಆತ್ಮಹತ್ಯೆಗಳು ನಡೆದಿದ್ದಾವೆ, ಯಾರೂ ಕೂಡ ಆತ್ಮಹತ್ಯೆ ಮಾಡ್ಕೊಳೋಂಥ ಪ್ರಯತ್ನ ಕೈ ಹಾಕ್ಬೇಡಿ. ಇದು ಆತ್ಮಹತ್ಯೆ ಮಾಡ್ಕೊಂಡ್ರೆ ಸಾಲವಾಗುವಂಥ ವಿಷಯ ಅಲ್ಲ, ನಾವು ಇದನ್ನ ಇದ್ದು ಎದುರಿಸ್ಬೇಕು. ಸಮಾಜದ ಎಲ್ಲರೂ ಕೂಡ ಒಟ್ಟಿಗಿದ್ದು ಅದನ್ನು ಎದುರಿಸುವಂಥ ಪ್ರಯತ್ನ ಮಾಡಬೇಕು. ಸರ್ಕಾರದಲ್ಲೆಲ್ಲ ಒಂದು ಕಡೆ ಲೂಸ್ ಆಗ್ತಾ ಇದೆ ಈ ವಿಚಾರವಾಗಿ, ಅದನ್ನು ಸರ್ಕಾರದವರು ಇದನ್ನು ಗಂಭೀರವಾಗಿ ಪರಿಗಣಿಸ್ಬೇಕು. ಇದು ನಾನು ಒಬ್ಬ ವಂಚನೆಗೊಳಗಾಗಿರೋದಾಗಲಿ ಅಥವಾ ಇನ್ನೊಬ್ಬ ಯಾರೊಬ್ಬ ಒಬ್ಬ ವ್ಯಕ್ತಿ ಎರಡನೇ ವ್ಯಕ್ತಿ ಕಥೆಯಲ್ಲ, ಇದು ಸುಮಾರು ಜನಗಳ ಕತೆ. ಚೈನಾ ಆ್ಯಪ್ಗಳೆಲ್ಲ ಬ್ಯಾನ್ ಆಗಿದೆ ಅಂತ ಹೇಳ್ತಾ ಇದ್ದೀವಿ ನಾವು, ಆದರೆ ಚೈನಾ ಆ್ಯಪ್ ಇವತ್ತು ಇಂಡಿಯಾ ಬ್ರ್ಯಾಂಡಲ್ಲಿ ಇಂಡಿಯನ್ ಆ್ಯಪ್ ಹೆಸರಲ್ಲಿ ಚೈನಾದವರೇ ಹಳಿಕೆ ನಡೆಸ್ತಾ ಇರೋದು. ಇವತ್ತು ನನಗೆ ಮೆಸೇಜ್ ಕಳಿಸಿರೋದು ಕೂಡ ಅದೇ ಚೈನಾ ಆ್ಯಪ್ ಇಲ್ಲ, ಚೈನಾ ಲ್ಯಾಂಗ್ವೇಜ್ ಅವ್ರು ಇಂಗ್ಲೀಷ್ ಹೇಳಿದ್ದಿದೆ, ಬಟ್ ಮಾತಾಡಿದ ಮಾತ್ರ ಹಿಂದಿಯವರು. ಸೊ ಧನ್ಯವಾದ. ಆಟೋಮೆಟಿಕ್ ಫೇಸ್ಬುಕ್ಕಲ್ಲಿ ವೀಡಿಯೋಸ್ನ ನೋಡ್ತಾ ಕೂತಿದ್ದೆ. ನೋಡ್ತಾ ಕೂತಿರ್ಬೇಕಾದ್ರೆ ಆಟೋಮೆಟಿಕ್ ಒಂದಷ್ಟು ಆ್ಯಪ್ಗಳು ಡೌನ್ಲೋಡ್ ಆಗಿತ್ತು, ನೋಡಲಿ ಒಟ್ಟು 13 ಆ್ಯಪ್ಗಳು ಡೌನ್ಲೋಡ್ ಆಗಿತ್ತು. ಡೌನ್ಲೋಡ್ ಆಗಿದ್ದು ನೋಡಿದಾಗ ನನಗೆ ಎರಡು ಲೋನ್ ಆ್ಯಪ್ಗಳು ಡೌನ್ಲೋಡ್ ಆಗಿದ್ದು, ಒಟ್ಟು 13 ಲೋನ್ ಆ್ಯಪ್ಗಳು ನೋಡಿ. ಎರಡು ಲೋನ್ ಆ್ಯಪ್ನ ನಾನು ಓಪನ್ ಮಾಡಿದೆ. ಓಪನ್ ಮಾಡಿದ ನಂತರ ಎರಡು ಆ್ಯಕ್ಸೆಸ್ ಕೇಳ್ತು, ಎರಡು ಆ್ಯಕ್ಸೆಸ್ನ ನಾನು ಕೊಟ್ಟೆ. ಕೊಟ್ಟ ತಕ್ಷಣ ನನ್ನ ಅಕೌಂಟಿಗೆ ದುಡ್ಡೇನು ಬರಲಿಲ್ಲ, ಬಟ್ ಅದರಲ್ಲಿ ನಾನು ಲೋನ್ ತೊಗೊಂಡಿದ್ದೀನಿ ಅಂತ ತೋರಿಸ್ತು. ಸುಮಾರು 100,000 ಚಿಲ್ಲರೆ ಲೋನ್ ತೊಗೊಂಡಿದ್ದೀನಿ ಆ ಥರ ತೋರಿಸ್ತು. ನನಗೆ ಶಾಕ್ ಆಯಿತು, ಸರಿ ಅಂತ ಅನ್ಇನ್ಸ್ಟಾಲ್ ಮಾಡಿದ್ರೆ ಸುಮ್ಮನೆ ನಾನು ಆ ಮೂಮೆಂಟ್ ಅನ್ಇನ್ಸ್ಟಾಲ್ ಮಾಡಿ ಸುಮ್ಮನೆ. ಬಟ್ ನೆಕ್ಸ್ಟ್ ಡೇ ಇವ್ನಿಂಗಿಂದ ನನಗೆ ಒಂದು ಫೋನ್ ಬರೋಕ್ಕೆ ಶುರುವಾಯಿತು. ನೀನು ನನಗೆ ಒಂದು ಲಕ್ಷ ಸಾಲ ತೊಗೊಂಡಿದ್ದೆ, ನನಗೆ ಈಗ 50,000 ಕಟ್ಟು, ನಾನು ನಿನಗೆ ನಿನ್ನ ಕಾಂಟ್ಯಾಕ್ಟ್ ನನಗೆ ಸಿಂಕ್ ಆಗಿದೆ, ಕಂಪ್ಲೀಟ್ ಕಾಂಟ್ಯಾಕ್ಟಿಗೆ ನಾನು ಅಷ್ಟೊಂದು ಮೆಸೇಜ್ಗಳನ್ನ ಕಳಿಸ್ತೀನಿ, ಬ್ಯಾಡಾಗಿ ಮೆಸೇಜ್ಗಳನ್ನ ಕಳಿಸಿ, ನೀನು ಎಂತವನ್ನು ಅಂತ ಪರಿಚಯ ಮಾಡಿಕೊಡ್ತೀನಿ ಅವರಿಗೆಲ್ಲ, ಹಂಗೆ ಹಿಂಗೆ ಅಂತ ಬರೀ ಧಮಕಿ ಹಾಕೋದು. ನೀನು ಕೊಡಲಿಲ್ಲ ಅಂತಂದರೆ ನಾನು ನಿನ್ನ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಇರೋದಕ್ಕೆ ಅಷ್ಟೋ ಜನಕ್ಕೂ ಕೂಡ ನಾನು ಬೇರೆ ಥರ ವಲ್ಗರ್ ವೀಡಿಯೋಸ್ಗಳನ್ನ ಹಾಕ್ತೀನಿ, ನನ್ನ ಫೋಟೋಸ್ಗಳನ್ನ ಕಳಿಸ್ತೀನಿ, ಈ ಥರ ನನಗೆ ಧಮಕಿ ಹಾಕೋದು. ಸೊ ನಾನು ನಿನ್ನ ತಪ್ಪು ಮಾಡಿಲ್ಲಪ್ಪ, ನೀನು ಬೇಕಾದ್ರೆ ಹಾಕೊಬೋದು, ನೀನು ಹಾಕ್ಕೊಳ್ಳೋ ಪರ್ಮಿಷನ್ ಇಲ್ಲ, ಹಾಕೋ, ನನಗೆ ಯಾರ ಹತ್ರ ಹೇಗೆ ಉತ್ತರ ಕೊಡಬೇಕು ಗೊತ್ತಿದೆ ಅಂತ ಹೇಳ್ಬಿಟ್ಟು ಇವತ್ತು ಹೆದರದೆ ಎಲ್ಲ ವೀಕ್ಷಕರ ಮುಂದೆ ಬಂದಿ.